ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಸ್ಟಿಸ್ ಕುನ್ನಾ ಅವರು ಕೊಟ್ಟಿರುವಂತ ವರದಿಯನ್ನ ಆಧರಿಸಿ ಮತ್ತೊಂದು ವರದಿ ಕೊಡೋದಕ್ಕೆ ಒಂದು ಉಪಸಮಿತಿಯ ರಚನೆ ಮಾಡಲಾಗಿತ್ತು ಆ ಉಪಸಮಿತಿಯ ನೇತೃತ್ವವನ್ನ ಡಿಕೆ ಶುಕುಮಾರ್ ವಹಿಸಿಕೊಂಡಿದ್ರು ಈಗ ಆ ಉಪಸಮಿತಿಯ ಸಭೆ ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ನಡೆಯಲಿಕ್ಕಿದೆ ಕೋವಿಡ್ ಹಗರಣಕ್ಕೆ ಸಂಬಂಧಿಸಿದ ಕಮಿಟಿಯ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ನಡೆಯುತ್ತೆ ಜಸ್ಟಿಸ್ ಕುನ್ನಾ ಕಮಿಟಿ ನೀಡಿದಂತ ಮಧ್ಯಂತರ ವರದಿಯನ್ನ ಆಧರಿಸಿ ಆ ವರದಿಯ ಶಿಫಾರಸುಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಇವತ್ತಿನ ಈ ಸಭೆಯಲ್ಲಿ ಪಿಪಿ ಕಿಟ್ ವೆಂಟಿಲೇಟರ್ ಮಾಸ್ಕ್ ಗ್ಲೌಸ್ ಈ ರೀತಿ ಪರಿಕರಗಳ ಖರೀದಿಯಲ್ಲಿ ಅಕ್ರಮ ಆಗಿದೆ 1 ಟು ಡಬಲ್ 1 ಟು ತ್ರಿಬಲ್ ರೇಟ್ ನಲ್ಲಿ ಅದನ್ನ ಖರೀದಿ ಮಾಡಲಾಗಿದೆ ಈ ಅಕ್ರಮಗಳ ಕುರಿತಂತೆ ಒಂದು ಮಾಹಿತಿಯನ್ನ ಈ ವರದಿ ರೂಪದಲ್ಲಿ ಕೊಡಲಾಗಿದೆ ಹಾಗಾಗಿ ಅದರ ಬಗ್ಗೆ ವರದಿಯನ್ನ ಈ ಕಮಿಟಿ ಸಬ್ ಕಮಿಟಿ ಕೂಡ ಸಲ್ಲಿಸುತ್ತೆ ಜಸ್ಟಿಸ್ ಕುನ್ನಾ ಅವರ ನೇತೃತ್ವದ ಮಧ್ಯಂತರ ವರದಿ ಏನು ಬಂದಿದೆ ಪೂರ್ಣಾವಧಿ ವರದಿ ಅಲ್ಲ ಮಧ್ಯಂತರ ವರದಿ ಆ ಮಧ್ಯಂತರ ವರದಿಯನ್ನು ಆಧರಿಸಿ ಈಗ ಒಂದು ಪ್ರಮುಖವಾದಂತ ಚರ್ಚೆ ಸಭೆ ಡಿಸಿಎಂ ಡಿಕೆ ಶುಕುಮಾರ್ ಅವರ ನೇತೃತ್ವದ ಕಮಿಟಿ ವಿಧಾನಸೌಧದಲ್ಲಿ ನಡೆಸುತ್ತೆ ಬಹಳ ಮಹತ್ವನ ಈ ಸಬ್ ಕಮಿಟಿಯ ಸಭೆ ಪಡೆದುಕೊಂಡಿದೆ ಕುನ್ನಾ ವರದಿಯನ್ನು ಆಧರಿಸಿ ಉಪಸಮಿತಿ ರಚನೆ ಆಗಿರೋದು ಡಿಸಿಎಂ ಡಿಕೆ ಶುಕುಮಾರ್ ಅವರ ನೇತೃತ್ವದಲ್ಲಿ ಈ ಉಪಸಮಿತಿ ಇರೋದು ಒಟ್ಟಾರೆ ಈ ಕೋವಿಡ್ ಹಗರಣಗಳ ತನಿಖೆಗೆ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿ ಈ ಹಿಂದೆ ಏನು ಹೇಳ್ತಾ ಇದ್ದರು ಆ ತನಿಖೆಯ ವಿಚಾರಕ್ಕೆ ಈಗ ಸ್ವಲ್ಪ ಚುರುಕು ಮುಟ್ಟಂ ಕಾಣ್ತಾ ಇದೆ